ವಿಧಾನ ಏನಿದೆ ಇದರ ಸುತ್ತು ಎಲ್ಲ ಸುತ್ತುವರಿಬೇಕು. ಅಮಿತ್ ಶಾ ಶಾಂತಿಯುತವಾದಂತಹ ಭಾರತ್ ಮಾತಾಕಿ ಕಾಂಗ್ರೆಸ್ ಪಾರ್ಟಿಕ್ಕಿ ಕೊಟ್ಟಂತ ಕಾರ್ಜೋಳ ಅವ್ರಿಗೆ ಧಿಕ್ಕಾರ ಧಿಕ್ಕಾರ ಅವರಕ್ಕೆ ಅಮಿತ್ ಶಾ ಕೇಳಿ ನರೇಂದ್ರ ಮೋದಿ ಕೇಳಿ ಅರಶಕ ಕೇಳಿ ಟ್ವೆಂಟಿ ಅಮಿತ್ ಶಾಗೆ 420 ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿದ ಕೇಂದ್ರ ಸರ್ಕಾರಕ್ಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಮೋದಿ ಶಾಲೆಯವರಿಗೆ ವಿಫಲವಾದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಆರ್ಥಿಕ ಪರಿಸ್ಥಿತಿ ಆಗದಿರಲು ಮೂಲ ಕಾರಣ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ವರ್ಷಗಳ ಕಾಲ ಅಧಿಕಾರ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಏನು ಕೇಂದ್ರ ಸರ್ಕಾರದ ಒಂದು ದ್ವೇಷದ ರಾಜಕಾರಣ ಏನು ನಡೀತಾ ಇದೆ ಅದು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದು ಕೇಂದ್ರ ಸರ್ಕಾರದ ಮೇಲೆ ಯಾಕೆ ನೇರ ಆರೋಪ ಮಾಡ್ತೀರಾ ಅಥವಾ ಬಿ ಜೆ ಪಿ ಮೇಲೆ ಯಾಕೆ ಆರೋಪ ಮಾಡ್ತೀರಾ ಅಂತ ಕೆಲವರು ಕೇಳ್ತಾ ಇದ್ರು. ಆದರೆ ನಿನ್ನೆ ಮೊನ್ನೆ ಕೊಟ್ಟಂಥ ಹೇಳಿಕೆಗಳು ಮಾನ್ಯ ಈ ರಾಜ್ಯದ ಗೃಹ ಮಂತ್ರಿಗಳು ಯಾರು ಸಾಮಾನ್ಯರದೆಲ್ಲ ಮಾತಾಡಿರೋದು ಈ ರಾಜ್ಯದ ಗೃಹ ಮಂತ್ರಿಗಳು ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ಯಾಕೆ ಗುಜರಾತ್ ಶಾಸಕರನ್ನ ರಕ್ಷಿಸಬೇಕಾಗಿತ್ತು ಅದಕ್ಕೆ ಇವತ್ತು ಅದ್ರ ಪರಿಣಾಮ ಉಪ್ತಿಂತ ಇದ್ದಾರೆ ಅಂದರೆ ಅಂದರೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ನಾವು ಕಾಪಾಡಿಕೊಂಡ್ರೆ ಅದು ತಪ್ಪು. ಯಾರಾದರೂ ಬಂದು ಯಾರನ್ನಾದರೂ ಬೇಕಾದ್ರೆ ದೊರಡೆ ಮಾಡಿಕೊಂಡು ಅಥವಾ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಕೈ ಕಟ್ಕೊಂಡು ಸುಮ್ಮನೆ ಇರಬೇಕು. ಯಾಕಂದ್ರೆ ಇದು ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನಂದ್ರೆ ಯಾರೇನು ಬೇಕಾದ್ರೂ ಅವ್ರೇನು ಬೇಕಾದ್ರೂ ಮಾಡ್ಬೋದು, ನಾವು ಸುಮ್ಮನೆ ಇರಬೇಕು. ಆ ಒಂದು ರೀತಿಯಲ್ಲಿ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ಖಂಡನೀಯ. ನೀವು ನಮ್ಮ ಶಾಸಕರನ್ನ 17 ಶಾಸಕರನ್ನ ಎತ್ಕೊಂಡು ಬಾಂಬೆಯಲ್ಲಿ ಇಟ್ಕೊಂಡಿದ್ರಲ್ಲ, ಇದ್ರ ಪರಿಣಾಮ ಏನು? ಇದು ಪರಿಣಾಮನು ಇಡಿ ರೈಡು ಐಟಿ ರೈಡ್ ಆಗ್ಬೇಕಲ್ವಾ? ಯಾಕಾಗ್ಲಿಲ್ಲ ಎಲ್ಲ ಯಾಕಾಗ್ಲಿಲ್ಲ? ಬರೀ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನಾಯಕರೇ ಈ ತರ ಇರ್ತಾರ, ಐಟಿ ರೈಡು ಇಡಿ ರೈಡು ಯಾರು ಬಿಜೆಪಿ ಅವ್ರು ಯಾರು ಮಾಡಲೇ ಇಲ್ವಾ? ಏನು ಆಗಲೇ ಇಲ್ವಾ? ಈಗ ನಮ್ಮ ವಿಧಾನಸಭೆಯಲ್ಲೇ ನಮ್ಮ ಶಾಸಕರು ಹೇಳಿದ್ದಾರೆ 5 ಕೋಟಿ ರೂಪಾಯಿನ ತಂದುಕೊಟ್ಟು ನನಗೆ ಆಮಿಷವನ್ನ ಒಟ್ರು ಅಂತ ಶ್ರೀನಿವಾಸ್ ಗೌಡರು. ಆವಾಗ ಯಾಕೆ ನೀವು ಇದು ಐಟಿ ಮತ್ತು ಇಡಿ ಏನ್ ಮಾಡ್ತಾ ಇದ್ದೀರಿ? ಅದು ಬೇಡ. ಈ 17 ಶಾಸಕರು ನೀವು ಕರ್ಕೊಂಡು ಹೋದ್ರಲ್ಲ, ಏನ್ ಪಪರ್ಮೆಂಟ್ ಕೊಟ್ಬಿಟ್ಟು ಕರ್ಕೊಂಡು ಹೋದ್ರ? ಹುಡುಗರನ್ನ ಮಕ್ಕಳಿಗೆ ಪಪರ್ಮೆಂಟ್ ಕೊಟ್ಬಿಟ್ಟು ಬರ್ರಪ್ಪ ಓಟ್ ಬರ್ರನ್ನ ಈ ಕಡೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರ? ಏನಿದ್ರ ಉದ್ದೇಶ, ಏನಿದ್ರ ಸಾರಾಂಶ, ಯಾಕೆ ಇದನ್ನೆಲ್ಲ ದಯವಿಟ್ಟು
ಅರ್ಥ ಮಾಡ್ಕೊಬೇಕತ್ತೆ ಸಾರ್ವಜನಿಕರು. ನೀವು ಇಡಿ ಡಿಪಾರ್ಟ್ಮೆಂಟ್ ಐ ಟಿ ಡಿಪಾರ್ಟ್ಮೆಂಟ್ ನಿಂತು ಕರ್ತವ್ಯ ಮಾಡಿದ್ರೆ ನಮ್ದೇನೋ ಇರಲಿಲ್ಲ ತಕರಾರು. ನೀವು ಎಷ್ಟು ಬೇಕಾದ್ರೂ ವಿಚಾರಣೆ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ತಕರಾರು ಇರಲಿಲ್ಲ. ಆದರೆ ಇದ್ರ ಉದ್ದೇಶ ಏನು, ಬಿ ಜೆ ಪಿ ಅವರು ಯಾರು ಕಾಂಗ್ರೆಸ್ನಲ್ಲಿ ಸ್ವಲ್ಪ ಹೋರಾಟ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನ ಬಲಪಡಿಸಿ ಮಾಡ್ಕೊಂಡಿರ್ತಾರೆ ಅವ್ರನ್ನ ಉಳಿದಾಕ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಬೇಕು. ಆದರೆ ಇದಕ್ಕೆಲ್ಲ ಬಗ್ಗೋ ಅಂತ ಗಂಡ್ಸಲ್ಲ ಡಿ ಕೆ ಡಿ ಕೆ ಇದನ್ನೆಲ್ಲಾನು ಎದುರಿಸ್ಕೊಂಡು ಬಂದಿರೋವಂಥವ್ರು ಡಿ ಕೆ ಶಿವಕುಮಾರ್ ಅವರು. ಅವರಿಂದ ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ನಾವೆಂದೂ ಅವ್ರ ಜೊತೆ ಇರ್ತೇವೆ, ಅವ್ರು ಯಾವತ್ತೂ ಅವ್ರನ್ನ ಕೈ ಬಿಡೋದಿಲ್ಲ. ಇಂಥ ಒಂದು ದೇಶ ರಾಜಕಾರಣ ನೀವು ಎಷ್ಟು ದಿನ ಮಾಡ್ತಿರೋ ಮಾಡಿ, ನಿಮಗೆ ಅದೇನೇ ಕೇಳ್ತಾರಲ್ಲ ಕೇಳಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹಂಗೆ ಇಡ್ತಾ ಇದ್ದೀರಿ, ಇಟ್ಕೊಳ್ಳಿ. ಈ ಕೆಲವೇ ದಿನ ನಿಮ್ಗೂ ನಿಮ್ಗೆ ಗ್ರಾಚಾರ ತಪ್ಪಿದ್ದಲ್ಲ. ಆಮೇಲೆ ಜನಾಂಗದ ಬಗ್ಗೆ ನಿನ್ನೆ ಮಾನ್ಯ ಇನ್ನೊಬ್ಬ ಉಪ ಮುಖ್ಯಮಂತ್ರಿ ಅದು ಯಾವ ನಂಬರು ಅದು ನಿಮಗೆ ನನಗೆ ಗೊತ್ತಿಲ್ಲ, ಅಶ್ವಥ್ ನಾರಾಯಣ ಜನಾಂಗದ ಬಗ್ಗೆ ಮಾತಾಡಿ. ಸ್ವಾಮಿ ನೀನು ಉಪ ಮುಖ್ಯಮಂತ್ರಿ ಆಗ ಗಂಟ ನಮ್ಗೆ ಗೊತ್ತಿಲ್ಲ ನೀನು ಒಕ್ಕಲಿಗಿರ್ನು ಅಂತ. ನಾನು ಒಬ್ಬ ಒಕ್ಕಲಿಗಿರ್ನು, ಜನಾಂಗಕ್ಕೆ ಏನು ಮಾಡವನೆ ಅಂತ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯನ ಸುತ್ಕೊಂಡ್ಬಂದು ಹೇಳ್ತಾರೆ. ಇಲ್ಲ ಇಡೀ ಒಕ್ಕಲಿಗಿರು ಒಬ್ಬರು ಹೇಳಿ, ಒಕ್ಕಲಿಗಿರು ಹೆಸರು ನಿಂತಿರೋದು ಒಂದು ದೇವೇಗೌಡರಿಂದ ಮತ್ತೊಂದು ಡಿ ಕೆ ಶಿವಕುಮಾರ್ ಅವರಿಂದ, ನಿನ್ನಂಥವರಿಂದ ಅಲ್ಲ ಅಂತ ನಾನು ಇದ್ರ ನೇರವಾಗಿ ತಮಗೆ ಉತ್ತರ ಕೊಡ್ತಾ ಇದ್ದೀನಿ. ನಿನ್ನೆ ಏಕವಚನದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮಾತಾಡಿದ್ದಾರೆ. ಇದಕ್ಕೆಲ್ಲ ಪ್ರತಿ ಉತ್ತರ ತಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನೇ ತಮಗೆ ಉತ್ತರವಾಗಿ ನೀಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ರಿಗೂ ನಾನು ನಮಗೆ ಇವತ್ತು ಈ ಒಂದು ಬಂದ್ಗೆ ಆಚರಣೆ ಮಾಡಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲಾನು ತನಿಖೆ ನಡೀಲಿ, ಬಿ ಜೆ ಪಿ ಅವ್ರ ಮೇಲೂ ತನಿಖೆ ನಡೀಲಿ, ಬಿ ಜೆ ಪಿ ಅವ್ರ ಮನೆಯಲ್ಲಿ ಐ ಟಿ ರೈಡ್ ನಡೀಲಿ. ಎಲ್ಲ ಪಾಪ ಅವರೆಲ್ಲ ಬಹಳ ಸಚ ಸತ್ಯತ್ವಗಳಂತ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಎಮ್ಮ ಗೌರಮ್ಮನವರು ಸೂತ್ರ ಕೊಟ್ಟಿದ್ದಾರೆ. ಅವ್ರ ತಂದೆ ಹೆಸರು ಕೆಂಪೇಗೌಡರು ಆದ್ರೂ ಕೂಡ ಇಬ್ಬಳಿಗೆ ಕೆಂಪೇಗೌಡರು ಅಂತ ಅವ್ರ ಹೆಸರು ಇರೋದು. ಇಬ್ಬಳಿಗೆಯಲ್ಲಿ ಆ ಕಾಲದಲ್ಲಿ ಅವ್ರು ಚಿನ್ನ ಅಳಿತಾ ಇದ್ರು. ಅವ್ರೇನು ಈ ನಿನ್ನೆ ಮೊನ್ನೆ ಸಾಹುಕಾರರಲ್ಲ, ವ್ಯಾಪಾರ ಮಾಡಿ ಸಾಹುಕಾರರಾದಂಥವ್ರು. ಯಾವುದೇ ಲಂಚ ಆರೋಪ ಇಲ್ಲ, ಲಂಚ ತಿಂದು ಜೈಲ್ಗೆ ಹೋದಂಥವ್ರು ಇವತ್ತು ಮುಖ್ಯಮಂತ್ರಿಗಳಾಗವ್ರೆ, ಕೊಲೆ ಮಾಡ್ದಂಥವ್ರು ಇವತ್ತು ಗೃಹ ಮಂತ್ರಿಗಳಾಗವ್ರೆ ಕೇಂದ್ರ ಸರ್ಕಾರದಲ್ಲಿ. ಇದಕ್ಕಿಂತ ಇನ್ನು ನಮ್ಮ ದೇಶದಿಗಿನ ಸ್ಥಿತಿ ಇನ್ನೊಂದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ. ಮತ್ತು ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಅನ್ನೋದು ಕರ್ನಾಟಕದಲ್ಲಿ ಜಾಹೀರಾತಾಗಿರ್ತಕ್ಕಂಥ ವಿಚಾರ. ಅಂಥವ್ರ ವಿರುದ್ಧವಾಗಿ ಇಡಿ ತನಿಖೆ ಮಾಡ್ತಾ ಇದೆ. ತನಿಖೆಯನ್ನು ಇಡಿಯವರು ಇಡಿ ರೀತಿಯಲ್ಲಿ ತನಿಖೆ ಮಾಡಲಿ. ಬಿ ಜೆ ಪಿ ಇಡಿಯಾಗಿ ಅದು ಕೆಲಸ ಮಾಡ್ತಾ ಇದೆ. ದಯಮಾಡಿ ಇಡಿಯಲ್ಲಿರ್ತಕ್ಕಂಥ ಒಳ್ಳೆ ಉತ್ತಮವಾದಂಥ ಆಫೀಸರ್ಗಳಿದ್ದೀರಿ, ಪ್ರಾಮಾಣಿಕವಾದಂಥ ತನಿಖೆಯನ್ನು ಮಾಡಿ. ನೀವು ಬಿ ಜೆ ಪಿ ಅವರ ಬರ್ಕೈಕೆ ಒಳಗಾಗಬೇಡಿ. ಅವ್ರು ಮಾಡ್ತಾರೋ ತನಿಖೆ ತರಗತಿ ನಡೀತಾ ಇದೆ. ಕಾರಜೋಳ ಇರ್ಬೋದು, ಮುಖ್ಯದೆಲ್ಲ ಸಚಿವರುಗಳಿದ್ದಾರೆ, ಸಚಿವರುಗಳಾಗಿರ್ತಕ್ಕಂಥವ್ರು ಜವಾಬ್ದಾರಿಯಾಗಿರ್ತಕ್ಕಂಥವ್ರು ತಾವು ಜವಾಬ್ದಾರಿ ಮಾತುಗಳನ್ನು ಆಡಬೇಕು. ಡಿ ಕೆ ಶಿವಕುಮಾರ್ ಅವರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಅವ್ರು ಇದಾಗ್ತಾರೆ. ನೀವ್ಯಾಕೆ ಅವ್ರು ಉಪ್ಪು ತಿಂದವ್ರಿಗೆ ನೀರು ಕುಡಿಲಿ ಅಂತ ಕೇಳ್ತಾ ಇದ್ದೀರಾ? ಬಿ ಜೆ ಪಿಲಿ ಯಾರು ಉಪ್ಪೇ ತಿಂದಿಲ್ವಾ? ನೀವು ಉಪ್ಪೇ ತಿಂದೇ ಇಲ್ವಾ? ಇದೆಲ್ಲ ದಯವಿಟ್ಟು ನೀವು ನಿಲ್ಲಿಸ್ಬೇಕು. ನೀವು ನಿಲ್ಲಿಸ್ದೇ ಹೋದ್ರೆ ಕಾಂಗ್ರೆಸ್ ಎಚ್ಚೆತ್ಕೊಳ್ತದೆ. ಕಾಂಗ್ರೆಸ್ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತೆ. ಇಡಿಯವರಾಗಿ ಕೆಲಸ ಮಾಡಕ್ ಬಿಡಿ. ಅವರು ಬಿ ಜೆ ಪಿ ಇಡಿಯವರಾಗಿ ಕೆಲಸ ಮಾಡೋದು ಬೇಡ ಅಂತೇಳಿ ಈ ಮೂಲಕ ನಾವು ಒಂದು ಉಗ್ರ ಹೋರಾಟ ಮಾಡೋದ್ರ ಮೂಲಕ ಅನೇಕಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯದ ಎಲ್ಲ ಮನೆ ಮನೆಗಳಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ಬಿ ಜೆ ಪಿ ಅದಕ್ಕೆ ಕುಮ್ಮ ಕೊಡಬೇಡಿ. ಸರ್ಕಾರ ಯಾವತ್ತೂ ನಿಮ್ಮದು ಬಲವಾಗಿರೋದಿಲ್ಲ. ನಾವು ಕೂಡ ಸರ್ಕಾರಕ್ಕೆ ಬರ್ತೀವಿ, ಬಂದಿನ ಕೂಡ ಇದು ಪ್ರತಿಫಲವಾಗಿ ಮಾಡಬೇಕಾಗುತ್ತೆ. ದಯವಿಟ್ಟು ತೋರಿಸ್ಬೇಡಿ, ನೀವು ನಾವೆಲ್ಲ ದಯವಿಟ್ಟು ತೋರಿಸ್ಬೇಡಿ. ಇದನ್ನ ನೀವೇನಾದ್ರೂ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಬರೋ ಸರ್ಕಾರಗಳು ಇದೇ ರೀತಿ ಮಾಡ್ತವೆ. ಸಮಾಜಕ್ಕೆ ತಪ್ಪು ಮೆಸೇಜ್ ಹೋಗ್ತದೆ. ಪ್ರಜಾಪ್ರಭುತ್ವಕ್ಕೆ ಬೆಲೆ ಇರೋದಿಲ್ಲ. ಪ್ರಜಾಪ್ರಭುತ್ವದ ಬೆಲೆ ಉಳಿಬೇಕಾದ್ರೆ ಇಡಿಯವರ ಕೆಲಸ ಮಾಡಿ. ಬಿಜೆಪಿ ಅವರಾಗಿ ಮಾಡಲಿ, ಕಾಂಗ್ರೆಸ್ ಆಗಿ ಮಾಡಲಿ, ವಿರುದ್ಧವಾಗಿ ದ್ವೇಷದ ರಾಜಕಾರಣವನ್ನು ದಯವಿಟ್ಟು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಿದ್ರೆ ಕಾಂಗ್ರೆಸ್ ಉಗ್ರವಾದ ಹೋರಾಟವನ್ನು ಭಾರತದಾದ್ಯಂತ ಮಾಡ್ತದೆ. ಇದು ಅನೇಕಲ್ಲಿಂದ ಕೊಡ್ತಕ್ಕಂಥ ಶಿವಣ್ಣ ಅವರ ಮೂಲಕ ಶಿವಣ್ಣ ಅವರು ಏನು ಎಮ್ ಎಲ್ ಎ ಅವರಾಗಿದ್ದಾರೆ ಅವ್ರ ಮೂಲಕ ನಾವು ಕೊಡ್ತಕ್ಕಂಥ ಒಂದು ಸಣ್ಣ ಸಂದೇಶ ಇದು. ದಯಮಾಡಿ ಎಚ್ಚೆತ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಆನೇಕಲ್ ತಲಕಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ಇದೇನಾದ್ರು ಹೆಚ್ಚು ವ್ಯತ್ಯಾಸ ಆದರೆ ಉಗ್ರವಾದ ಹೋರಾಟ ಮಾಡೋಕೆ ನಾವು ಸದಸ್ಯವಾಗಿ. ಡಿ ಕೆ ಶಿವಕುಮಾರ್ ಅವರು ಅವ್ರ ಘಟನೆ ಅಂದರೆ ಪಾಪ ಹಬ್ಬದ ದಿವಸ ಕೂಡ ಅವರಿಗೆ ಟಾರ್ಚರ್ ನಡೆದಿದೆ. ಯಾಕೆ ಅವರು ಪೂಜೆ ಮಾಡೋ ದಿವಸನೂ ರಜಾ ದಿವಸನೂ ಅವರಿಗೆ ಈ ಥರ ಘಟನೆ ಆಗಿರೋದ್ರಿಂದ ಮತ್ತು ಅವ್ರಿಗೂ ನೋವಾಗಿರುತ್ತೆ. ಅವ್ರ ತಾಯಿ, ಅವ್ರ ಫ್ಯಾಮಿಲಿ, ನಮಗೂ ಪಾರ್ಟಿನಲ್ಲಿ ಎಲ್ಲರಿಗೂ ನೋವಾಗಿರುತ್ತೆ. ಮತ್ತು ನಮ್ಮ ಇಡೀ ಆನೇಕಲ್ ತಾಲೂಕಿನಲ್ಲಿ ಎಲ್ಲರೂ ಮಹಿಳೆಯರಿಂದ ಪ್ರತಿಭಟನೆ ನಡೆದಿದೆ. ಇವತ್ತಿನ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಆನೇಕಲ್ ತಾಲೂಕಿನ
ಎಲ್ಲ ಘಟಕದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಶಿವಣ್ಣನವರ ನೇತೃತ್ವದಲ್ಲಿ ಇಡೀ ತಾಲೂಕಿನಲ್ಲೇನೆ ಇವತ್ತಿನ ದಿವಸ ನಡೆದಿದೆ. ಈ ಅಂತಂದರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲ ಮಹಿಳೆಯರಿಗೂ, ಪುರುಷರಿಗೂ, ನಮ್ಮ ಅಣ್ಣ ತಮ್ಮಂದ್ರಿಗೂ, ಅಕ್ಕ ತಂಗಿಗೂ, ಮತ್ತು ಎಲ್ಲ ಮುಖಂಡರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ನಾನು ಈ ಇಲ್ಲಿ ನಡೆದಿರುವಂಥ ಎಲ್ಲ ಪುರಸಭೆಯವ್ರಿಗೂ ವಂದಿಸುತ್ತ ನೇರ್ತೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಾ, ಎಲ್ಲರಿಗೂ ಧನ್ಯವಾದ.